ಮಧ್ಯಪ್ರದೇಶದ ಖಂಡ್ವಾದಲ್ಲಿ ನಡೆದಿದ್ದ ಬಹಿರಂಗ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯ ಭಾಷಣ ಮಾಡ್ತಿದ್ದಾರೆ ದಾಖಲಾತಿ ಇಟ್ಕೊಂಡು ಮಾತನಾಡಲಿ ಸುಳ್ಳು ಹೇಳಬಾರ್ದು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ಹಣ ಕೊಡೋದಕ್ಕೆ ಆಗಿಲ್ಲ ಐದು ಗ್ಯಾರಂಟಿ ಜಾರಿ ಮಾಡಲ್ಲ ಎಂದಿದ್ರು ನಾವು ಜಾರಿ ಮಾಡಿಲ್ವಾ ಈ ರೀತಿಯ ಹೇಳಿಕೆ ಪ್ರಧಾನಿ ಮಂತ್ರಿಗಳಿಗೆ ಶೋಭೆ ತರೋದಿಲ್ಲ ಎಂದು ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣದಲ್ಲಿ ಮಾತನಾಡಿದ ಅವರು ಈ ಹಿಂದೆ ಲೂಟಿ ಹೊಡೆಯುತ್ತಿದ್ದವರು ಯಾರು ಫಾರ್ಟಿ ಪರ್ಸೆಂಟ್ ಅಂತ ಯಾರು ಹೇಳಿದ್ದು ಹಿಂದಿನ ಸರ್ಕಾರದ ಆರೋಪದ ಬಗ್ಗೆ ತನಿಖೆ ಮಾಡಿಸ್ತಿದ್ದೇವೆ ಪ್ರಧಾನಿ ದಾಖಲಾತಿ ಇಟ್ಕೊಂಡು ಹೇಳಲಿ ಸುಳ್ಳು ಹೇಳಬಾರ್ದು ಗುಪ್ತಚರ ಸಿ ಬಿ ಐ ಎಲ್ಲರೂ ಅವರ ಬಳಿಯೇ ಇದೆ ತನಿಖೆ ಮಾಡಿಸಲಿ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಬರಹ ಪರಿಹಾರ ಕೂಡ ಕೊಡಲು ಆಗಿಲ್ಲ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಸಿಎಂ ಡಿಸಿಎಂ ಲೂಟಿ ಮಾಡುತ್ತಿದ್ದಾರೆ ಎಂಬ ಪ್ರಧಾನಿ ಮೋದಿ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಪೈಪೋಟಿ ಮೇಲೆ ರಾಜ್ಯವನ್ನು ಲೂಟಿ ಮಾಡುತ್ತಿದ್ದಾರೆ ಎಂಬ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ನಮ್ಮ ಸರ್ಕಾರವನ್ನು ಅಲುಗಾಡಿಸಲು ಈ ಹಿಂದೆ ಆಪರೇಷನ್ ಕಮಲ ಎಲ್ಲ ಮಾಡಿದ್ದಾರೆ ಆ ರೀತಿ ಆಲೋಚನೆ ಇರಬಹುದೆಂಬ ಅವರ ಮಾತಿನಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಮಧ್ಯಪ್ರದೇಶದಲ್ಲಿ ಇರೋದು ಬಿ ಜೆ ಪಿ ಸರ್ಕಾರ ಇದೀಗ ಮಧ್ಯಪ್ರದೇಶದಲ್ಲಿ ಚುನಾವಣೆ ವಿಧಾನಸಭಾ ಚುನಾವಣೆ ದಯವಿಟ್ಟು ಮಧ್ಯ ಪ್ರದೇಶದಲ್ಲಿ ಸಿ ಎಮ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಅಭಿವೃದ್ಧಿಯನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಅವರಿಗೆ ಏನು ಅನುದಾನಗಳನ್ನ ಕೊಡ್ತು ಮಧ್ಯ ಪ್ರದೇಶಕ್ಕೆ ನಿಜಕ್ಕೂ ನೀವು ಕಳೆದ ಐದು ವರ್ಷದಲ್ಲಿ ಅಭಿವೃದ್ಧಿನೇ ಮಾಡ್ಕೊಬಂದಿದ್ದರೆ ದಯವಿಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿವೃದ್ಧಿ ಮೇಲೆ ಮಧ್ಯಪ್ರದೇಶದಲ್ಲಿ ಭಾಷಣ ಮಾಡಿ ಓಟ್ ಕೇಳಬೇಕು ಕರ್ನಾಟಕದ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನು ಮೇಲಿಂದ ಮೇಲೆ ಮಾಡುವಂಥ ಪ್ರಧಾನಿ ಮೋದಿ ಕರ್ನಾಟಕದ ಕಾಂಗ್ರೆಸ್ ಯಶಸ್ಸನ್ನು ಸಹಿಸದೇ ರೀತಿ ಮಾತಾಡ್ತಿದ್ದಾರೆ ಚೀಪ್ ಗಿಮಿಕಿಂದ ವೋಟ್ ಕೇಳ್ತಾರಲ್ಲ ಅದು ಪ್ರಧಾನಿ ನರೇಂದ್ರ ಮೋದಿಗೆ ಶೋಭೆ ತರುವಂಥದ್ದಲ್ಲ ಬೇರೆ ಯಾರು ಬೇಕಾದ್ರೆ ಇರಲಿ ಬೇರೆ ಯಾರು ಇಂಥ ಭಾಷಣ ಮಾಡಿದ್ರೆ ಯಾವ ರೀತಿ ಭಾಷಣ ರೀ ಇದು ನೀವೇನು ಕೆಲಸ ಮಾಡಿದ್ರೆ ಹದಿನೇಳ್ಕಂಡು ಮಾಡಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಮಧ್ಯಪ್ರದೇಶದ ಚುನಾವಣೆಗೂ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಗ್ಯಾರಂಟಿಗೂ ಏನು ಸಂಬಂಧ ಕರ್ನಾಟಕದಲ್ಲಿ ಬಿ ಜೆ ಪಿ ಅರವತ್ತಾರು ಸ್ಥಾನಕ್ಕೆ ಕುಸಿದು ಆರು ತಿಂಗಳಾಗೋಯ್ತು ಪ್ರತಿಪಕ್ಷ ನಾಯಕ ಯಾರು ರಾಜ್ಯಾಧ್ಯಕ್ಷ ಬದಲಾದ್ರೆ ಯಾರು ಅಂತ ಹೇಳಕ್ಕಾಗ್ತಾ ಇಲ್ಲ ಮೋದಿ ಕೈಯಲ್ಲಿ ಚಂದ್ರಯಾನದ ಯಶಸ್ಸಿಗಾಗಿ ಇಸ್ರೋ ಬಗ್ಗೆ ಇಸ್ರೋಗೆ ಬಂದ್ಬಿಟ್ಟು ಸೈಂಟಿಸ್ಟ್ಗಳಿಗೆ ವಿಶ್ ಮಾಡ್ತೀನಿ ಅಂತ ಬಂದವರು ರೋಡ್ ಶೋ ಮಾಡ್ಕೊಂಡವರು ಬಿಲ್ಡಪಿಗೆ ಬಿ ಜೆ ಪಿ ನಾಯಕರುಗಳನ್ನ ಶಾಸಕರುಗಳನ್ನ ಮಾಜಿ ಸಚಿವರುಗಳನ್ನ ಒಂದು ಫಾರ್ಮಾಲಿಟಿಸ್ಗೂ ಮಾತಾಡಿಸ್ಲಿಲ್ಲ ಇಂಥವರು ಕರ್ನಾಟಕದ ಬಗ್ಗೆ ಇಲ್ಲಿ ನಾವು ಕಾಂಗ್ರೆಸ್ ಪರವಾಗಿ ಅಥವಾ ಬಿ ಜೆ ಪಿ ವಿರುದ್ಧವಾಗಿ ಅವ್ರ ಪರವಾಗಿ ಅಥವಾ ಮೋದಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ದೇಶ ಅಂತ ಬಂದಾಗ ಪ್ರಧಾನಿ ಅಂತ ಬಂದಾಗ ಮೋದಿಯವರಿಗೆ ಕೊಡೋ ಗೌರವನ್ನ ದೇಶದ ಎಲ್ಲ ರಾಜ್ಯಗಳು ಕೊಡ್ತಾರೆ ಆದರೆ ತಾನು ಮಾಡಿದ್ದೇ ಸರಿ ತಾನು ಹೇಳಿದ್ದೇ ಸರಿ ಅಂತ ಚಿಕ್ಕ ಮಕ್ಕಳು ಕ್ಲಾಸಲ್ಲಿ ಕಂಪ್ಲೇಂಟ್ ಮಾಡ್ತಾರಲ್ಲ ಹಂಗೆ ಬೇರೆಯವ್ರ ಮೇಲೆ ಚಾಡಿ ಹೇಳ್ಕೊಂಡು ಮಧ್ಯಪ್ರದೇಶದಲ್ಲಿ ಓಟ್ ಕೇಳೋ ಅವಶ್ಯಕತೆ ಇದೆಯಾ ಪ್ರಧಾನಿ ಮೋದಿಗೆ ಇದಕ್ಕೆ ಸಂಪೂರ್ಣವಾಗಿ ಬಿ ಜೆ ಪಿ ನಾಯಕ ಯಾಕಂದ್ರೆ ಸಿದ್ದರಾಮಯ್ಯವ್ರು ಸರಿಯಾಗಿ ಕೊಟ್ಟವ್ರೆ ಇದು ಪ್ರಧಾನಿಗೆ ಶೋಭೆ ತರೋವಂಥದ್ದಲ್ಲ ಕರ್ನಾಟಕದಲ್ಲಿ ಬರ ಪರಿಹಾರ ಕೊಡಿ ಅಂತ ಕೇಳ್ತಾವ್ರೆ ಹದಿನೇಳು ಸಾವಿರ ಚಿಲ್ಲರೆ ಕೋಟಿ ಕೊಡಿ ಅಂದರೆ ಕೊಡ್ತಾ ಇಲ್ಲ ಐದು ಕೆ ಜಿ ಅಕ್ಕಿನ ಫಸ್ಟೇ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಕೊಡ್ತಾಯಿಲ್ಲ ಏ ಫಸ್ಟೇ ಒಪ್ಕೋಬೇಕಿತ್ತು ಚುನಾವಣೆ ಆದಮೇಲೆ ಫಸ್ಟು ಅಧಿಕಾರಿಗಳ ಜೊತೆ ಕೇಳಿದಾಗ ಏ ಕರ್ನಾಟಕಕ್ಕೆ ಅಂತ ಹೇಳ್ರಿ ನಾವು ಆಲ್ರೆಡಿ ಕೊಡ್ತಿರೋ ಐದು ಕೆ ಜಿನೇ ಜಾಸ್ತಿ ಅಂತ ಹೇಳಬಹುದಿತ್ತು ಅನ್ನದ ವಿಚಾರದಲ್ಲಿ ರಾಜಕೀಯ ಬರ ಪರಿಹಾರದ ವಿಚಾರದಲ್ಲಿ ಮಲತಾಯಿ ಧೋರಣೆ ಕಾವೇರಿ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಲ್ಲ ಅನವಶ್ಯಕವಾಗಿ ಕರ್ನಾಟಕವನ್ನು ಸುಮ್ಮನೆ ಗೆ ಸೋತ್ ಬಿಟ್ಟವ್ರಲ್ವಾ ಏನೋ ಒಂದು ಹೇಳಬೇಕಲ್ಲ ಹೀಗಾಗಿ ಸಿ ಎಮ್ ಮತ್ತು ಡಿ ಸಿ ಎಮ್ ಲೂಟಿಗೆ ಮಾಡೋಕ್ಕೆ ಕಾಂಪಿಟೇಷನಿಗೆ ಬಿದ್ದವ್ರೆ ಅಂತ ಅಮಿತ್ ಶಾ ಅವ್ರ ಮಗ ಬಿ ಸಿ ಐ ಸೆಕ್ರೆಟರಿ ಯಾಕಾದರು ಅಂತ ಯಾರಿಗೂ ಗೊತ್ತಿಲ್ಲ ಅಮಿತ್ ಶಾ ಮಗ ಜೈ ಶಾದ ಎಷ್ಟು ಮ್ಯಾಚ್ ದಬಾಕವರು ದೇಶಕ್ಕಾಗಿ ಅಥವಾ ರಣಜಿ ಆಡೋರ ಅಥವಾ ಇನ್ನೇನು ಆಡೋರ ಗೊತ್ತಿಲ್ಲ ಅವ್ರ ಮಕ್ಳುಗಳು ಮಾತ್ರ ಮಾಡ್ತಿರೋ ದುಡ್ಡಲ್ಲ ಅಪ್ಪ ಗೃಹ ಸಚಿವ ಮಗ ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಯ ಸೆ ಕಾರ್ಯದರ್ಶಿ ಹೀಗಾಗಿ ಕರ್ನಾಟಕದ ವಿರುದ್ಧ ಸಿದ್ದರಾಮಯ್ಯ ಅವರ ವಿರುದ್ಧ ಡಿ ಸಿ ಎಂ ಅವ್ರ ವಿರುದ್ಧ ಓಕೆ ವೈಯಕ್ತಿಕವಾಗಿ ನಿಮ್ಮ ರಾಜಕೀಯ ಏನು ಬೇಕಾರು ಮಾಡ್ಕೊಳ್ಳಿ ಅರೆ ಕರ್ನಾಟಕವನ್ನು ಲೂಟಿ ಮಾಡ್ತೀನಿ ನೀವೇನು ಮಾಡಿದ್ರಿ ಹಂಗಾದ್ರೆ ಈಶ್ವರಪ್ಪ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಪ್ರಧಾನಿಗೆ ಪತ್ರ ಬರೆದ್ರು ನಿಮ್ಮದೇ ಗೌರ್ಮೆಂಟು ಜನ ಧಿಕ್ಕರಿಸಿ ಬಿಟ್ರು ಹೀಗಾಗಿ ಪ್ರಧಾನಿಗೆ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟವರೇ నోడ్రీ రాజకీయ అంత బంద సవర కచ్చాడన రాజ్య అంత బందమీ కర్ణాటక ఫస్ట్ దేశ అంత బందమీ భారత ఫస్ట్ మోదీ ఫస్ట్ భారతకి హీరో ఆగ్ కర్ణాటకకి హీరో ఆగు ఆమె విశ్వగురు ఆగు ఈ చీప్ పాలిటిక్స్ అన్న ప్రధాని నరేంద్ర అందర దురంత ప్రధాని మోదీ కూడా ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ತಗತಿಂದು ವೋಟ್ ಕೇಳ್ತಾವ್ರೆ ಅಂದರೆ ಇವರ ಕ್ರೆಡಿಬಿಲಿಟಿ ಇನ್ನೂ ಹೆಚ್ಚಾಯಿತು ಅನ್ಕೋಬೇಕಷ್ಟೇ ಇನ್ನೇನೂ ಅಲ್ಲ ಮೋದಿಗೆ ಅನಿವಾರ್ಯ ಈಗ ಸಿದ್ದರಾಮಯ್ಯ ಅವರ ಹೆಸರು ಮೋದಿಗೆ ಅನಿವಾರ್ಯ ಈಗ ಡಿ ಕೆ ಶಿವಕುಮಾರ್ ಅವರ ಹೆಸರು ಯಾಕೆ ಮಾಡಿ ತೋರಿಸ್ಬಿಟ್ರಲ್ಲ ಅದಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನಿತ್ತು ಅಂತ ಜನ ಕೇಳೋರೆ ಜನಸಾಮಾನ್ಯರಿಗೆ ಏನೂ ಗೊತ್ತಿಲ್ಲ ರಾಜಕೀಯ ವಿದ್ಯೆ ಮತ್ತೊಂದು ಸೈಡ್ಗೆ ಇಟ್ಬಿಡೋಣ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸಿಕ್ತಪ್ಪಾ ಅಂದರೆ ಹೆಣ್ಣುಮಕ್ಕಳು ಪಾಪ ದುಡ್ಡು ಕೊಡದೆ ಇರೋ ಮಗನ ಜೊತೆ ದುಡ್ಡು ಕೊಡದೆ ಇರೋ ಗಂಡನ ಜೊತೆ ದುಡ್ಡು ಕೊಡದೇ ಇರೋ ತಂದೆ ಜೊತೆ ಆಡೋ ಪರಿಸ್ಥಿತಿ ಇಲ್ಲ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾವ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ಇದನ್ನ ಖುಷಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಕೊಡ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತು ಅಂತ ಬಿಟ್ಟಿಯಾಗಿ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಯಾವುದೋ ಒಂದು ಯೋಜನೆ ಹೆಣ್ಮಕ್ಳಿಗೆ ಹೆಲ್ಪ್ ಆಯಿತು ತಪ್ಪೇನು ಬಿ ಜೆ ಪಿ ಅವ್ರೇನು ಘೋಷಣೆ ಮಾಡೇ ಇರಲಿಲ್ವಾ ದೀಪಾವಳಿಗೊಂದು ಸಿಲಿಂಡ್ರು ಯುಗಾದಿಗೊಂದು ಸಿಲಿಂಡ್ರು ಗಣೇಶನ ಹಬ್ಬಕ್ಕೊಂದು ಸಿಲಿಂಡ್ರು ವರ್ಷಕ್ಕೆ ಮೂರು ಸಿಲಿಂಡರ್ ಕೊಡ್ತೀವಿ ಅಂದರೆ ಇನ್ನೊಂದು ಮೂರು ಸೀಟ್ ಬಿಡೋದು ಅದನ್ನು ಬಿಟ್ಬಿಟ್ಟು ದೀಪಾವಳಿಗೆ ಕೊಡ್ತೀನಿ ಗಣೇಶನಪ್ಪ ಕೊಡ್ತೀನಿ ಯಾಕೆ ರಂಜಾನ್ಗೊಂದು ಅಂತ ಹೇಳ್ಬೋದಿತ್ತು ಯಾಕೆ ಕ್ರಿಸ್ಮಸ್ಗೊಂದು ಅಂತ ಹೇಳ್ಬೋದಿತ್ತು ಸಬ್ಕೆ ಸಾತ್ ಸಬ್ಕಾ ವಿಕಾಸ್ ಅಂತ ಮಾತೇತರೆ ಭಾಷಣ ಮಾಡುವಂಥ ಪ್ರಧಾನಿ ಮೋದಿ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಿಂದ ಒಬ್ಬನೇ ಒಬ್ಬ ಮುಸ್ಲಿಮ್ಗೆ ಬಿ ಜೆ ಪಿಯಿಂದ ಒಬ್ಬನೇ ಒಬ್ಬ ಕ್ರಿಶ್ಚಿಯನ್ಗೆ ಟಿಕೆಟೇ ಕೊಡಲಿಲ್ಲ ಇದು ಸಬ್ಕೆ ಸಾಥ್ ಸಬ್ ಕಾ ವಿಕಾಸ್ ಪ್ರಧಾನ ಮೋದಿಯ ಗೋ ಪ್ರಧಾನಿ ಮೋದಿಯವರ ಘೋಷವಾಕ್ಯ ಇದೀಗ ಮಧ್ಯ ಪ್ರದೇಶದಲ್ಲಿ ಎಲೆಕ್ಷನ್ ಎಲ್ಲಿ ಕೈತಪ್ಪೋ ಬಿಡುತ್ತೋ ಸೀಟ್ಗಳು ಅಂದ್ಬಿಟ್ಟು ಸಿದ್ದರಾಮಯ್ಯವ್ರ ಹೆಸರು ತಕ್ಕಂಡು ಭಾಷಣ ಮಾಡೋರು ಅದಕ್ಕೆ ಸಿದ್ದರಾಮಯ್ಯ ಅವರು ಸರಿಯಾಗಿ ಕೊಟ್ಟವ್ರೆ ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಮದ ಪ್ರಧಾನಿ ಮೋದಿ ಇನಾಗ್ರೇಟ್ ಮಾಡೋಕ್ಕೆ ಸಿದ್ದರಾಮಯ್ಯನ ನಾನು ಯಾಕೆ ಇಂಗ್ಲೀಷಲ್ಲಿ ಮಾತಾಡಲಿ ಅವ್ರಿಗೆ ಅರ್ಥ ಆಗಿಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂದರು ವೈರಲ್ ಆಗಿತ್ತು ಅದು ಸಿದ್ದರಾಮಯ್ಯ